ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ನಕ್ಷತ್ರ ಟೆಕ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಈಗ ನೀವು ನೋಡ್ತಾ ಇದೀರಲ್ವಾ ಈ ಒಂದು ಯೂಟ್ಯೂಬ್ ಬ್ಯಾನರ್ ಡಿಸೈನ್ ಅನ್ನ ಮೊಬೈಲ್ ಅಲ್ಲಿ ಯಾವ ರೀತಿ ರೆಡಿ ಮಾಡ್ಬೋದು ಅಂತೇಳಿ ಈಗ ನಾವು ತಿಳ್ಕೊಳ್ಳೋಣ ಈ ಒಂದು ಡಿಸೈನ್ ಮಾಡೋದಕ್ಕೆ ನಿಮಗೆ ಎರಡು ಆ್ಯಪ್ ಅವಶ್ಯಕತೆ ಇದೆ ಒಂದು ಫಿಕ್ಸೋಮ್ಯಾಟಿಕ್ ಒಂದು ಫಿಕ್ಸಲ್ ಲ್ಯಾಬ್ ಒಂದು ನೀವು ನೀವೇನ್ ಮಾಡ್ತೀರಿ ಅಂತ ಹೇಳಿದ್ರೆ ಫಿಕ್ಸೋಮ್ಯಾಟಿಕ್ ಅನ್ನ ಓಪನ್ ಮಾಡ್ಕೊಳ್ಳಿ ಈ ಒಂದು ಆ್ಯಪ್ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ ಅದ್ರ ಮುಖಾಂತರ ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು ಈಗ ನಾವು ಮೊದಲಿಗೆ ಫಿಕ್ಸೋಮ್ಯಾಟಿಕ್ ಆಪ್ ಅನ್ನ ಓಪನ್ ಮಾಡ್ಕೊಳ್ಳೋಣ ಈ ಒಂದು ಆಪ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು ನೋಡಿ ಈ ತರ ಇಂಟರ್ಫೇಸ್ ಬರುತ್ತೆ ಇಲ್ಲಿ ನ್ಯೂ ಅಂತ ಕಾಣಿಸಿದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೀವು ಯಾವ ಫೋಟೋನ ಹ್ಯಾಡ್ ಮಾಡಬೇಕು ಅಂತ ಇರ್ತೀರೋ ಆ ಫೋಟೋವನ್ನು ಇಲ್ಲಿಗೆ ಹಾಡ್ ಮಾಡಬೇಕು ಇದೇ ಫೋಟೋ ಹಾಡ್ ಮಾಡಬೇಕು ಅಂತ ನಿಮ್ಗೆ ಯಾವ ಫೋಟೋ ಬೇಕೋ ಅದನ್ನ ಹಾಡ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಆಡ್ ಮಾಡ್ಕೊಂಡು ಸ್ವಲ್ಪ ಈ ರೀತಿ ಸರ್ಫ್ ಮಾಡ್ಕೊಳ್ಳಿ ಸ್ವೈಫ್ ಮಾಡಿಕೊಂಡ್ರೆ ನಿಮ್ಗೆ ಬ್ಲರ್ ಅಂತ ಕಾಣಿಸುತ್ತೆ ಆ ಬ್ಲರ್ ಅನ್ನೋದನ್ನ ನೀವು ಒಂದು ಫಿಫ್ಟಿ ತ್ರೀ ಫಿಫ್ಟಿ ಫೈವ್ ಸಿಕ್ಸ್ಟಿ ವರ್ಗೂ ಇಟ್ಕೊಳ್ಳಿ ಇಟ್ಕೊಂಡು ಇಲ್ಲಿ ಅಪ್ಲೈ ಅಂತ ಕಾಣಿಸುತ್ತೆ ನಿಮಗೆ ಅದನ್ನ ಅಪ್ಲೈ ಮಾಡಿ ಅಪ್ಲೈ ಮಾಡಿಬಿಟ್ಟು ಈ ಒಂದು ಶೇರ್ ತರ ಬಟನ್ ಕಾಣಿಸುತ್ತೆ ನೀವು ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಸೇವ್ ಆಸ್ ಇಮೇಜ್ ಅಂತ ಕೊಡಿ ಇಷ್ಟು ಕೊಟ್ಬಿಟ್ಟು ಸೊ ಡೈರೆಕ್ಟ್ ಬ್ಯಾಕ್ ಬಂದ್ಬಿಡಿ ಬ್ಯಾಕ್ ಬಂದ್ಬಿಟ್ಟು ಈಗ ಪಿಕ್ಸಲ್ ಲಾಬ್ ಆಪ್ ಓಪನ್ ಮಾಡ್ಕೊಳ್ಳಿ ನೋಡಿ ಪಿಕ್ಸಲ್ ಲಾಬ್ ಆಪ್ ಓಪನ್ ಮಾಡ್ಕೊಂಡು ಕೂಡ ನೋಡಿ ಈ ರೀತಿ ಇಂಟರ್ಫೇಸ್ ಸಿಗುತ್ತೆ ನಿಮ್ಗೆ ಈ ರೀತಿ ಕೇಳುತ್ತೆ ಮುಂಚೆ ಏನಾದ್ರೂ ಎಡಿಟ್ ಮಾಡಿ ಮುಂಚೆ ಏನಾದ್ರೂ ಎಡಿಟ್ ಮಾಡಿದ್ರೆ ಈ ರೀತಿ ಕೇಳುತ್ತೆ ಸೊ ಇಲ್ಲಿ ಕ್ಯಾನ್ಸಲ್ ಕೊಡಿ ಕ್ಯಾನ್ಸಲ್ ಕೊಟ್ಬಿಟ್ಟು ಈ ನ್ಯೂ ಟೆಕ್ಸ್ಟ್ ಅಂತ ಏನ್ ಕಾಣಿಸ್ತದೆ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಡಿಲಿಟ್ ಆಪ್ಷನ್ ಅಲ್ಲಿ ಡಿಲೀಟ್ ಮಾಡ್ಬಿಡಿ ಡಿಲೀಟ್ ಮಾಡ್ಬಿಟ್ಟು ಇಲ್ಲಿಗೆ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಶೇಪ್ಸ್ ಅನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ರೈಟ್ ಸೈಡ್ ನೋಡಿ ಈ ಒಂದು ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ರೌಂಡ್ ಶೇಪ್ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡು ಇದನ್ನ ಈ ರೀತಿ ಡ್ರ್ಯಾಕ್ ಮಾಡ್ಕೊಂಡು ಸ್ವಲ್ಪ ದೊಡ್ಡದಾಗಿ ಇಟ್ಕೊಳ್ಳಿ ಇಟ್ಕೊಂಡು ಇಲ್ಲಿ ಓಕೆ ಕೊಡಿ ಇಲ್ಲಿ ಮಧ್ಯದೊಂದು ಬಟನ್ ಕಾಣಿಸುತ್ತೆ ನೋಡಿ ಆ ಒಂದು ಬಟನ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ರಿಲೇಟಿವ್ ಪೊಸಿಷನ್ ಅಂತ ಕಾಣಿಸುತ್ತೆ ಮಾಡ್ಕೊಂಡು ಇಲ್ಲಿ ಮತ್ತೆ ಸತಿ ಸೆಲೆಕ್ಟ್ ಮಾಡ್ಕೊಳ್ಳಿ ಮಧ್ಯದಲ್ಲಿ ಕರೆಕ್ಟ್ ಆಗುತ್ತೆ ಓಕೆ ಕೊಡಿ ಓಕೆ ಕೊಟ್ಬಿಟ್ಟು ಸ್ವಲ್ಪ ಮೇಲ್ಗಡೆ ಸ್ವೈಪ್ ಮಾಡ್ಕೊಳ್ಳಿ ಸ್ವೈಪ್ ಮಾಡ್ಕೊಂಡು ಇಲ್ಲಿ ಅಂತ ಕಾಣಿಸುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಆನ್ ಮಾಡ್ಕೊಳ್ಳಿ ಆನ್ ಮಾಡ್ಕೊಂಡು ಬ್ಲರ್ ರೇಡಿಯಸ್ ಫುಲ್ ಇಟ್ಕೊಳ್ಳಿ ಇಟ್ಕೊಂಡು ಓಕೆ ಕೊಡಿ ಓಕೆ ಕೊಟ್ಬಿಟ್ಟು ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಟ್ರಾನ್ಸ್ಪರೆಂಟ್ ಆನ್ ಮಾಡಿಕೊಳ್ಳಿ ಆನ್ ಮಾಡ್ಕೊಂಡು ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಸೇವಾಸಿ ಇಮೇಜ್ ಅಂತ ಕೊಡಿ ಕೊಟ್ಬಿಟ್ಟು ಇಲ್ಲಿ ಡಿಫಾಲ್ಟ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಹಾಲ್ಡ್ರ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡು ಸೇವ್ ಟ್ಯಾಲರಿ ಅಂತ ಕೊಡಿ ಈಗ ಈ ಒಂದು ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಡಿಲೀಟ್ ಆಪ್ಷನ್ ಡಿಲೀಟ್ ಮಾಡಿ ಇದೇ ಸೇಮ್ ಆಪ್ಷನ್ ಇಲ್ಲಿ ಇಮೇಜ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡು ಒಂದು ಇಮೇಜ್ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡು ಹೋಕಿ ಕೊಡಿ ಇಲ್ಲಿ ಇಮೇಜ್ ಸೈಜ್ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಬಿಡುತ್ತು ಎರಡ್ ಸಾವಿರದ ಅರವತ್ತು ಇಟ್ಕೊಳ್ಳಿ ಹೈಟ್ ಬಂದ್ಬಿಟ್ಟು ಫೋರ್ ತ್ರೀ ಇಟ್ಕೊಳ್ಳಿ ಇಟ್ಕೊಂಡು ಹೋಕಿ ಕೊಡಿ ಓಕೆ ಕೊಟ್ಬಿಟ್ಟು ಸೇಮ್ ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಸೇವಾಸಿ ಇಮೇಜ್ ಅಂತ ಕೊಡಿ ಮತ್ತೆ ಇಲ್ಲಿ ಗ್ಯಾಲರಿ ಅಂತ ಕೊಡಿ ಮತ್ತೆ ಇಮೇಜ್ ಸೈಜ್ ಸೆಲೆಕ್ಟ್ ಇಲ್ಲಿ ಸಾವಿರದ ನಲ್ವತ್ತು ಇಟ್ಕೊಂಡು ಹೋಗಿ ಕೊಡಿ ಓಕೆ ಕೊಟ್ಬಿಟ್ಟು ಇಲ್ಲಿ ಕಲರ್ ಸೆಲೆಕ್ಟ್ ಮಾಡ್ಕೊಂಡು ಯಾವ್ದೋ ಒಂದು ಕಲರ್ ನ ಆಡ್ ಮಾಡ್ಕೊಳ್ಳಿ ಆಡ್ ಮಾಡ್ಕೊಂಡು ಹೋಗಿ ಕೊಡಿ ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಆಸ್ ಇಮೇಜ್ ಅಂತ ಕೊಡಿ ಗ್ಯಾಲರಿ ಅಂತ ಕೊಡಿ ಕೊಟ್ಬಿಟ್ಟು ಮತ್ತೆ ಇಲ್ಲಿ ಇಮೇಜ್ ಸೈಜ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಎರಡ್ ಸಾವಿರದ ಇಲ್ಲಿ ಸಾವಿರದ ನಲ್ವತ್ ಇಟ್ಕೊಳ್ಳಿ ಇಟ್ಕೊಂಡು ಹೋಗಿ ಕೊಡಿ ಓಕೆ ಕೊಟ್ಬಿಟ್ಟು ನೀವೇನು ಮುಂಚೆಗಡೆ ಒಂದು ಇಮೇಜ್ ಅನ್ನ ಬ್ಲರ್ ಮಾಡ್ಕೊಂಡ್ರಲ್ಲ ಆ ಒಂದು ಇಮೇಜ್ ಅನ್ನ ಇಲ್ಲಿ ಆಡ್ ಮಾಡ್ಕೋಬೇಕು ಪ್ಲಸ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರಮ್ ಗ್ಯಾಲರಿ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಒಂದು ಇಮೇಜ್ ಆಡ್ ಮಾಡ್ಕೊಳ್ಳಿ ನೋಡಿ ಕೊಡುತ್ತೆ ಈ ಫೋಟೋ ಈ ಫೋಟೋ ಈ ತರ ಬಂದ್ರೆ ಇಲ್ಲಿ ಓಕೆ ಕೊಡಿ ಓಕೆ ಕೊಟ್ಬಿಟ್ಟು ಮತ್ತೆ ಇಲ್ಲಿ ಮದುವೆ ಮಾರ್ಕ್ ಅನ್ನ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ರಿಲೇಟಿವ್ ಕಾಣಿಸುತ್ತೆ ನಿಮ್ಗೆ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡು ಬಂದ್ಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ಮಾಡ್ಕೊಳ್ಳಿ ಓಕೆ ಮಾಡ್ಕೊಂಡು ಕೊಡಿ ಹೋಗಿ ಕೊಟ್ಟು ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಇದನ್ನ ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡ್ಕೊಂಡು ಮತ್ತೆ ಇದನ್ನ ಹಾಫ್ ಮಾಡ್ಕೊಳ್ಳಿ ಈಗ ಪ್ಲಸ್ ಮೇಲೆ ಸೆಲೆಕ್ಟ್ ಮಾಡಿ ಮತ್ತೆ ಫ್ರಮ್ ಗ್ಯಾಲರಿ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ಒಂದು ಫಸ್ಟ್ ಇಮೇಜ್ ಕ್ರಿಯೇಟ್ ಮಾಡ್ಕೊಂಡು ಆ ಇಮೇಜ್ ಆಡ್ ಆಡ್ ಮಾಡ್ಕೊಂಡು ಇಲ್ಲಿ ಓಕೆ ಕೊಡಿ ಇಲ್ಲಿ ರಿಲೇಟಿವ್ ಸೈಜ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಮಾಡ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಮಾಡ್ಕೊಂಡು ಹೋಕಿ ಕೊಡಿ ಓಕೆ ಕೊಟ್ಬಿಟ್ಟು ಇಲ್ಲಿ ರಿಲೇಟಿವ್ ಪೊಸಿಷನ್ ಇದೆಯಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಇದೊಂದು ಸರಿ ಕ್ಲಿಕ್ ಮಾಡ್ಕೊಳ್ಳಿ ಇದ್ ಸರಿ ಕ್ಲಿಕ್ ಮಾಡ್ಕೊಳ್ಳಿ ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತೆ ಇದನ್ನ ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡ್ಕೊಂಡು ಇಲ್ಲಿ ಕೊಡಿ ಸ್ವಲ್ಪ ಇಲ್ಲಿ ಮೇಲ್ಗಡೆ ಸ್ವೈಪ್ ಮಾಡ್ಕೊಳ್ಳಿ ಇಲ್ಲಿ ಒಪ್ಪಾಸಿಟಿಟಿ ಅಂತ ಕಾಣಿಸುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಇಟ್ಕೊಳ್ಳಿ ನೋಡಿ ಈ ರೀತಿ ಇಟ್ಕೊಳ್ಳಿ ಇಟ್ಕೊಂಡು ಹೋಗಿ ಪ್ಲಸ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತೆ ಫ್ರಮ್ ಗ್ಯಾಲರಿ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಇಮೇಜ್ ಕ್ರಿಯೇಟ್ ಮಾಡ್ಕೊಂಡು ಹಾ ಇಮೇಜ್ ಆಡ್ ಮಾಡ್ಕೊಳ್ಳಿ ಬರುತ್ತೆ ಕೊಡಿ ಇಲ್ಲಿ ರಿಲೇಟಿವ್ ಪೊಸಿಷನ್ ಅಂತ ಕಾಣಿಸುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಇದೊಂದ್ ಸರಿ ಕ್ಲಿಕ್ ಮಾಡ್ಕೊಳ್ಳಿ ಇದ್ಸಾರಿ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡು ಇದನ್ನ ಕಮ್ಮಿ ಮಾಡ್ಕೊಳ್ಳಿ ನೋಡಿ ಈ ರೀತಿ ಮತ್ತೆ ಇಲ್ಲಿ ರಿಲೇಟಿವ್ ಪೊಸಿಷನ್ ಸೆಲೆಕ್ಟ್ ಮಾಡ್ಕೊಂಡು ಇದೊಂದು ಸತಿ ಇದೊಂದು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡು ಕೊಡಿ ಓಕೆ ಕೊಟ್ಬಿಟ್ಟು ಸ್ವಲ್ಪ ಇಲ್ಲಿ ಮೇಲ್ಗಡೆ ಸ್ವೈಪ್ ಮಾಡ್ಕೊಳ್ಳಿ ಒಪಾಸಿಟಿಟಿಟಿಟಿಟಿ ಸೆಲೆಕ್ಟ್ ಮಾಡ್ಕೊಂಡು ಫುಲ್ ಕಮ್ಮಿ ಮಾಡ್ಕೊಂಬಿಡಿ ನೋಡಿ ಈಗ ನೋಡಿ ಈ ರೀತಿ ಕಮ್ಮಿ ಮಾಡ್ಕೊಳ್ಳಿ ಇದನ್ನ ಏನ್ಕಪ್ಪ ಈ ರೀತಿ ಮಾಡ್ಕೊಂಡಿರೋದು ಅಂತ ಹೇಳಿದ್ರೆ ನೀವು ಯಾವುದೇ ಟೆಕ್ಸ್ಟ್ ಹಾಕ್ಬೇಕಂತ ಹೇಳಿದ್ರು ಈ ಒಂದು ಇಮೇಜ್ ಅಲ್ಲಿ ಒಳಗಡೆನೆ ಹಾಕ್ಬೇಕು ಮೊಬೈಲ್ ತೋರ್ಸ್ಬೇಕು ಅಂತ ಹೇಳಿದ್ರೆ ಗೆ ಅಂತ ಹೇಳಿದ್ರೆ ಇಲ್ಲಿವರೆಗೂ ಹಾಕೊಳ್ಬಹುದು ಆದ್ರೆ ನಾವು ಸಿಸ್ಟಮ್ ಇಲ್ಲಿ ರೆಡಿ ಮಾಡ್ತಾರಲ್ಲ ಪ್ರತಿಯೊಂದಕ್ಕೂ ನೀಟಾಗಿ ಕಾಣಿಸಬೇಕು ಅನ್ನೋ ತರ ರೆಡಿ ಮಾಡ್ತಾ ಇರೋದು ಅದಕ್ಕೋಸ್ಕರ ಅಳತೆ ಇದಕ್ಕೋಸ್ಕರ ಇದನ್ನ ರೆಡಿ ಮಾಡ್ಕೊಂಡಿರೋದು ಸೊ ಇದನ್ನ ಮತ್ತೆ ತಿರುಗ ಈ ರೀತಿ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡು ಇದನ್ನು ಕೂಡ ಲಾಕ್ ಮಾಡ್ಕೊಂಡ್ಬಿಡಿ ಲಾಕ್ ಮಾಡ್ಕೊಂಡು ಮತ್ತೆ ಇದನ್ನ ಆಫ್ ಮಾಡ್ಕೊಳ್ಳಿ ಆಫ್ ಮಾಡ್ಕೊಂಡು ಇಲ್ಲಿ ಹೋಗಿ ಕೊಡಿ ಈಗ ಪ್ಲಸ್ ಮೇಲೆ ಸೆಲೆಕ್ಟ್ ಫ್ರಮ್ ಗ್ಯಾಲರಿ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತೆ ಈ ಒಂದು ರೌಂಡ್ ಶೇಪ್ ಕ್ರಿಯೇಟ್ ಮಾಡ್ಕೊಂಡು ಆ ಆ ರೌಂಡ್ ಅನ್ನು ಆಡ್ ಮಾಡ್ಕೊಳ್ಳಿ ಇಲ್ಲಿ ಹೋಗಿ ಕೊಟ್ಕೊಳ್ಳಿ ಓಕೆ ಕೊಟ್ಕೊಂಡು ಈ ಒಂದು ರೌಂಡ್ ಶೇಪ್ ಏನಿದೆ ಇದನ್ನ ಚಿಕ್ಕದಾಗಿ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಏನ್ ಬ್ಯಾಕ್ ಗ್ರೌಂಡ್ ಆ್ಯಡ್ ಮಾಡಿದ್ವಿ ಅದಕ್ಕಿಂತ ಮೇಲ್ಗಡೆ ಹೋಗಬಾರ್ದು ಆ ರೀತಿ ಆಡ್ ಮಾಡ್ಕೊಳ್ಳಿ ಆಡ್ ಮಾಡ್ಕೊಂಡು ರಿಲೇಟಿವ್ ಪೊಸಿಷನ್ ಸೆಲೆಕ್ಟ್ ಮಾಡ್ಕೊಂಡು ಇದೊಂದು ಸತಿ ಕ್ಲಿಕ್ ಮಾಡ್ಕೊಂಡು ಓಕೆ ಕೊಟ್ಕೊಳ್ಳಿ ಮತ್ತೆ ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಡೂಪ್ಲಿಕೇಟ್ ಮಾಡ್ಕೊಳ್ಳಿ ಈ ಒಂದು ಫಸ್ಟ್ ಆಡ್ ಮಾಡಿದ್ವಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡು ಸ್ವಲ್ಪ ಮೇಲ್ಗಡೆ ಸ್ವೈಪ್ ಮಾಡ್ಕೊಳ್ಳಿ ಇಲ್ಲಿ ಶಾಡೋ ಅಂತ ಕಾಣಿಸುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಹಾನ್ ಮಾಡ್ಕೊಳ್ಳಿ ಆನ್ ಮಾಡ್ಕೊಂಡು ಬ್ಲರ್ ನ ಫುಲ್ ಇಟ್ಕೊಳ್ಳಿ ಇಟ್ಕೊಂಡು ಕೊಡಿ ಓಕೆ ಕೊಟ್ಬಿಟ್ಟು ಸ್ವಲ್ಪ ಈ ರೀತಿ ಕೆಳಗಡೆ ಸ್ವೈಪ್ ಮಾಡ್ಕೊಳ್ಳಿ ಹೊಪಾಸಿಟಿ ಅಂತ ಕಾಣಿಸುತ್ತೆ ನಿಮಗೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಇದು ಒಂದು ಟ್ವೆಂಟಿ ಪರ್ಸೆಂಟ್ ಇಟ್ಕೊಳ್ಳಿ ಟ್ವೆಂಟಿ ಪರ್ಸೆಂಟ್ ಇಟ್ಕೊಂಡು ಕೊಡಿ ಓಕೆ ಕೊಟ್ಬಿಟ್ಟು ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ರಿಲೇಟಿವ್ ಪೊಸಿಷನ್ ಸೆಲೆಕ್ಟ್ ಮಾಡ್ಕೊಂಡು ಇದೊಂದ್ಸತಿ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಕೊಟ್ಕೊಳ್ಳಿ ಓಕೆ ಕೊಟ್ಬಿಟ್ಟು ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಕೆಳಗಡೆ ಒಂದು ಆಪ್ಷನ್ ಕಾಣಿಸುತ್ತೆ ನಿಮಗೆ ಆ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಏನ್ ರೌಂಡ್ ಶೇಪ್ ಹಾಕೊಂಡಿದ್ವಿ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸರ್ ಈ ರೀತಿ ಓಕೆ ಮಾಡ್ಕೊಳ್ಳಿ ಓಕೆ ಮಾಡ್ಕೊಂಡು ಮತ್ತೆ ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಡಿ ಈ ರೀತಿ ಕೇಳುತ್ತೆ ಮರ್ಜ್ ಕೇಳುತ್ತೆ ಅದು ಓಕೆ ಮರ್ಜಿ ಮಾಡ್ಬಿಡಿ ಓಕೆ ಕೊಡಿ ಈಗ ಮತ್ತೆ ಇಲ್ಲಿ ಒಪಾಸಿಟಿ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಟ್ವೆಂಟಿ ಪರ್ಸೆಂಟ್ ಇಟ್ಕೊಳ್ಳಿ ಇಟ್ಕೊಂಡು ಇಲ್ಲಿ ಹೆಣ್ಣೆ ಅಂತ ಹಾನ್ ಮಾಡ್ಕೊಳ್ಳಿ ಮತ್ತೆ ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತೆ ಇಲ್ಲಿ ಡೂಪ್ಲಿಕೇಟ್ ಮಾಡ್ಕೊಳ್ಳಿ ಡೂಪ್ಲಿಕೇಟ್ ಮಾಡ್ಕೊಂಡು ಇದನ್ನ ಆಫ್ ಮಾಡ್ಕೊಳ್ಳಿ ಆಫ್ ಮಾಡ್ಕೊಂಡು ಸ್ವಲ್ಪ ಈ ರೀತಿ ತೊಗೊಂಡು ಬನ್ನಿ ತಗೊಂಡ್ ಬಂದ್ಬಿಟ್ಟು ಮತ್ತೆ ಇದನ್ನ ಸ್ವಲ್ಪ ಚಿಕ್ಕದಾಗ ಮಾಡ್ಕೊಳ್ಳಿ ಈ ರೀತಿ ಚಿಕ್ಕದಾಗಿ ಮಾಡ್ಕೊಂಡು ಮತ್ತೆ ಇಲ್ಲಿ ರಿಲೇಟಿವ್ ಪೊಸಿಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತೆ ಇದೊಂದ್ಸತಿ ಇದೊಂದ್ಸತಿ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡು ನೋಡಿ ಈ ರೀತಿ ಕಮ್ಮಿ ಆಗುತ್ತೆ ಸ್ವಲ್ಪ ಮಾಡ್ಕೊಳ್ಳಿ ಇಷ್ಟು ಇಲ್ಲಿ ಮತ್ತೆ ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಈಗ ಇಲ್ಲಿ ಪ್ಲಸ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತೆ ಇಲ್ಲಿ ಶೇಪ್ ಸೆಲೆಕ್ಟ್ ಸೆಲೆಕ್ಟ್ ಮಾಡ್ಕೊಂಡು ಮತ್ತೆ ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ತ್ರಿಕೋನಾ ನಿಮಗೆ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಒಪಾಸಿಟಿ ಅಂತ ಏನ್ ಕಾಣಿಸುತ್ತೆ ನಿಮಗೆ ಅದನ್ನ ಫುಲ್ ಜೀರೋ ಮಾಡ್ಕೊಂಡ್ಬಿಡಿ ಜೀರೋ ಮಾಡ್ಕೊಂಡು ಇಲ್ಲಿ ಸ್ಟೋಕ್ ಬಂದ್ಬಿಟ್ಟು ಆರ್ ಸ್ಟ್ರಕ್ ಇಟ್ಕೊಳ್ಳೆ ಇಟ್ಕೊಳ್ಳಿ ಸ್ವಲ್ಪ ಸ್ವೈಪ್ ಮಾಡ್ಕೊಳ್ಳಿ ಮಾಡ್ಕೊಂಡು ಇಲ್ಲಿ ವೈಟ್ ಕಲರ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಕೊಡಿ ಇದನ್ನ ಈ ರೀತಿ ಇಟ್ಕೊಳ್ಳಿ ಈ ಅನ್ನ ಈ ರೀತಿ ಇಟ್ಕೊಂಡು ಇದನ್ನ ಮಾಡಿ ಚಿಕ್ಕದ್ ಮಾಡ್ಕೊಂಡು ಕರೆಕ್ಟ್ ಆಗಿ ನೋಡಿ ಈ ಒಂದು ಏನ್ ಬ್ಯಾಕ್ ಗ್ರೌಂಡ್ ಆಡ್ ಮಾಡಿದೀವಿ ಅದಕ್ಕಿಂತ ಮೇಲ್ಗಡೆ ಹೋಗಬಾರ್ದು ಅದಕ್ಕಿಂತ ಕೆಳಗಡೆ ಬರಬಾರದು ಆ ರೀತಿ ಇಟ್ಕೊಳ್ಳಿ ಈ ರೀತಿ ನೋಡಿ ಈ ರೀತಿ ಇಟ್ಕೊಂಡು ಇಲ್ಲಿ ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದನ್ನ ಲಾಕ್ ಮಾಡ್ಕೊಳ್ಳನ್ನ ಲಾಕ್ ಮಾಡ್ಕೊಳ್ಳಿ ಇದನ್ನ ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡ್ಕೊಂಡು ಇದನ್ನ ಓಕೆ ಮಾಡ್ಕೊಳ್ಳಿ ಓಕೆ ಮಾಡ್ಕೊಂಡು ಟಚ್ ಮಾಡ್ಕೊಳ್ಳಿ ಕರೆಕ್ಟ್ ಓಕೆ ಕರೆಕ್ಟ್ ಆಗಿದೆ ಈಗ ಮತ್ತೆ ಪ್ಲಸ್ ಮೇಲ್ ಸೆಲೆಕ್ಟ್ ಮಾಡಿ ಗ್ಯಾಲಿ ಮೇಲೆ ಮಾಡಿಕೊಳ್ಳಿ ನೀವು ಯಾವ ಫೋಟೋ ಹಾಡ್ ಮಾಡ್ಬೇಕು ಅಂತೇಳಿ ಆ ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ದು ಈ ಫೋಟೋ ಮಾಡ್ಬೇಕು ಅಂತ ಹೇಳಿಲ್ಲ ಯಾವ ಫೋಟೋ ಬೇಕಾದ್ರೂ ಆಡ್ ಮಾಡ್ಬೋದು ಈ ರೀತಿ ಹ್ಯಾಡ್ ಮಾಡ್ಕೊಂಡು ಒನ್ ಬಾರ್ ಒನ್ ಅಂತ ಕಾಣ್ತದೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತೆ ಇಲ್ಲಿ ರೌಂಡ್ ಶೇಪ್ ತರ ಕಾಣ್ತೀವಿ ನೀವು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಮಧ್ಯಕ್ಕೆ ಈ ರೀತಿ ಇಟ್ಕೊಳ್ಳಿ ಇಟ್ಕೊಂಡು ಹೋಗಿ ಕೊಡಿ ಓಕೆ ಕೊಟ್ಬಿಟ್ಟು ಇದನ್ನ ಚಿಕ್ಕದ್ ಇಲ್ಲಿ ತಗೊಂಡ್ ಬಂದ್ ನಿಲ್ಸ್ಕೊಂಡು ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳಿ ತುಂಬಾ ದೊಡ್ಡದಾಗಬಾರದು ತುಂಬಾ ಚಿಕ್ಕದಾಗಬಾರದು ನೋಡಿ ಈ ರೀತಿ ಇಟ್ಕೊಳ್ಳಿ ಇಟ್ಕೊಂಡು ಇಲ್ಲಿ ರಿಲೇಟಿವ್ ಪೊಸಿಷನ್ ಆನ್ ಮಾಡ್ಕೊಳ್ಳಿ ಮತ್ತೆ ಸರಿ ಕ್ಲಿಕ್ ಮಾಡ್ಕೊಳ್ಳಿ ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡು ಈ ಒಂದು ಫೋಟೋ ಲಾಕ್ ಮಾಡ್ಕೊಂಡ್ಬಿಡಿ ಇಲ್ಲಿ ಮತ್ತೆ ಪ್ಲಸ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರಮ್ ಗ್ಯಾಲರಿ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಒಂದು ಸ್ಕ್ರೀನ್ ಟೋನ್ ಪಿ ಎನ್ ಜಿ ಅಂತ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಸೊ ಆ ಒಂದು ಪಿ ಎನ್ ಜಿ ಅನ್ನ ಇಲ್ಲಿ ಆಡ್ ಮಾಡ್ಕೋಬೇಕು ನೋಡಿ ಈ ರೀತಿ ಇಲ್ಲಿ ಹೋಗಿ ಕೊಟ್ಕೊಳ್ಳಿ ಸ್ವಲ್ಪ ಚಿಕ್ಕದ ಮಾಡ್ಕೊಳ್ಳಿ ನೋಡಿ ರೀತಿ ಚಿಕ್ಕದ ಮಾಡಿ ಒಂದು ರಿಲೇಟಿವ್ ಪೊಸಿಷನ್ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಸೆಂಟ್ರಲ್ ಮತ್ತೆ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಈ ಒಂದು ಏನು ಈಗ ಆಡ್ ಮಾಡೋದಲ್ಲಾಕ್ ಮಾಡ್ಕೊಳ್ಳಿ ಮೇಲ್ಗಡೆ ಸೈಫ್ ಮಾಡ್ಕೊಳ್ಳಿ ಇಲ್ಲಿ ಒಪಾಸಿಟಿ ಅಂತ ಕಾಣಿಸ್ತೀನಿ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಇದನ್ನು ಕೂಡ ತರ್ಟಿ ಪರ್ಸೆಂಟ್ ಇಟ್ಕೊಳ್ಳಿ ಇಲ್ಲಿ ಹೋಗಿ ಕೊಡಿ ಮತ್ತೆ ಇಲ್ಲಿ ಪ್ಲಸ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಫ್ರಮ್ ಗ್ಯಾಲಿ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ಪೈಂಟ್ ಸ್ಪೆಲ್ಟರ್ ಪಿ ಎನ್ ಜಿ ನಮಗೆ ಡಿಸ್ಕ್ರಿಪ್ಷನ್ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಹೋಗಿ ಕೊಟ್ಕೊಳ್ಳಿ ಓಕೆ ಕೊಟ್ಕೊಂಡು ಸ್ವಲ್ಪ ಈ ರೀತಿ ಮೇಲ್ಗಡೆ ಸ್ವೈಪ್ ಮಾಡ್ಕೊಂಡು ಇಲ್ಲಿ ಕಲರ್ ಅಂತ ಕಾಣಿಸುತ್ತೆ ನಿಮಗೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಆನ್ ಮಾಡ್ಕೊಳ್ಳಿ ಆನ್ ಮಾಡ್ಕೊಂಡು ಸ್ವಲ್ಪ ಈ ರೀತಿ ಸ್ವೈಪ್ ಮಾಡ್ಕೊಂಡು ಇಲ್ಲಿ ವೈಟ್ ಕಲರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡು ಓಕೆ ಕೊಡಿ ಓಕೆ ಕೊಟ್ಬಿಟ್ಟು ಈ ಒಂದು ಇಮೇಜ್ ಅನ್ನ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಕಡೆಗೆ ತಗೊಂಡ್ ಬನ್ನಿ ತಗೊಂಡು ಬಂದ್ಬಿಟ್ಟು ಸ್ವಲ್ಪ ಚಿಕ್ಕದ್ ಮಾಡ್ಕೊಳ್ಳಿ ನೋಡಿ ಇಲ್ಲಿಗೆ ತೊಗೊಂಡ್ ಬಂದು ಈ ರೀತಿ ನಿಲ್ಲಿಸ್ಕೊಳ್ಳಿ ಈ ರೀತಿ ನಿಲ್ಲಿಸ್ಕೊಳ್ಳಿ ಸ್ವಲ್ಪ ಈ ರೀತಿ ಕ್ರಾಸ್ ಮಾಡ್ಕೊಳ್ಳಿ ಒಪಾಸಿಟಿ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಒಂದು ತರ್ಟಿ ತರ್ಟಿ ಫೈವ್ ನೋಡಿ ಈ ರೀತಿ ಇಟ್ಕೊಳ್ಳಿ ಸೊ ಇಟ್ಕೊಂಡು ಹೋಗಿ ಕೊಡಿ ಮತ್ತೆ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ರೀತಿ ಹೋಗುತ್ತೆ ಮತ್ತೆ ಈ ಒಂದು ಪೆನ್ ತರ ಕಾಣಿಸುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಡೂಪ್ಲಿಕೇಟ್ ಮಾಡ್ಕೊಳ್ಳಿ ಡೂಪ್ಲಿಕೇಟ್ ಮಾಡ್ಕೊಂಡು ಇದನ್ನ ಈ ರೀತಿ ತಗೊಂಡ್ ಬನ್ನಿ ನೋಡಿ ಈ ರೀತಿ ಇಟ್ಕೊಳ್ಳಿ ಈ ರೀತಿ ಇಟ್ಕೊಂಡು ಕೂಡ ನೋಡಿ ಈ ಒಂದು ಜಾಗದಲ್ಲಿ ಈ ರೀತಿ ಇಡಿ ಈ ರೀತಿ ಇಟ್ಕೊಂಡು ಇದನ್ನ ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳಿ ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಲಾಕ್ ಆನ್ ಮಾಡ್ಕೊಂಡ್ಬಿಡಿ ಆನ್ ಮಾಡ್ಕೊಂಡು ಆಫ್ ಮಾಡಿ ಆಫ್ ಮಾಡ್ಕೊಳ್ಳಿ ಆಫ್ ನಂತರ ಮತ್ತೆ ಪ್ಲಸ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರಮ್ ಗ್ಯಾಲರಿ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡು ಒಂದು ರೌಂಡ್ ಅಲ್ಲಿ ಪೈಂಟ್ ಸ್ಪೆಟರ್ ಪೇನ್ ಜಿ ಇರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡು ಕೊಡಿ ಓಕೆ ಕೊಟ್ಬಿಟ್ಟು ಮತ್ತೆ ಇಲ್ಲಿ ಕಲರ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಂಡು ಹಾನ್ ಮಾಡ್ಕೊಳ್ಳಿ ವೈಟ್ ಕಲರ್ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಕೊಟ್ಕೊಳ್ಳಿ ಓಕೆ ಕುಟ್ಕೊಂಡು ಈ ಒಂದು ಇದನ್ನ ಇಲ್ಲಿ ರೌಂಡ್ ಶೇಪ್ ಅಲ್ಲಿ ಒಂದು ಮುಂಚೆ ಆಡ್ ಮಾಡ್ಕೊಂಡ್ವಲ್ಲ ರೌಂಡ್ ಶೇಪ್ ಫೋಟೋ ಕೆಳಗಡೆ ಶೇಪ್ ಅಷ್ಟಾಗ ಚಿಕ್ಕದ ಮಾಡ್ಕೊಳ್ಳಿ ಆ ಕೆಳಗಡೆ ಇದೆಯಲ್ಲ ಆ ಒಂದು ರೌಂಡ್ ಶೇಪ್ ಅಷ್ಟಾಗ್ಲ ಇರಬೇಕು ಅದಕ್ಕೆ ಒಂದು ಚೂರು ದೊಡ್ಡದಿರ್ಲಿ ಇಟ್ಕೊಂಡು ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡು ಈ ಒಂದು ಫೋಟೋವನ್ನ ಇಲ್ಲಿ ಒತ್ತಿರಕೊಳ್ಳಿ ಲೆಫ್ಟ್ ಸೈಡ್ ಅಲ್ಲಿ ರೀತಿ ತಗೊಂಡು ಇಲ್ಲಿ ಫೋಟೋ ಏನ್ ಕಾಣಿಸ್ತದೆ ನಿಮಗೆ ಆ ಫೋಟೋ ಮತ್ತೆ ಇಲ್ಲಿ ತ್ರಿಕೋನ ಅಂತ ಏನ್ ಕಾಣಿಸ್ತದೆ ನಿಮಗೆ ಆ ತ್ರಿಕೋನಾದಂತ ಕೆಳಗಡೆ ಇರಬೇಕು ಆ ರೀತಿ ಇಟ್ಕೊಳ್ಳಿ ಇಲ್ಲಿ ಒಪಾಸಿಟಿ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಟ್ವೆಂಟಿ ಪರ್ಸೆಂಟ್ ಇಟ್ಕೊಳ್ಳಿ ಓಕೆ ಕೊಡಿ ಓಕೆ ಕೊಟ್ಬಿಟ್ಟು ಮತ್ತೆ ಇಲ್ಲಿ ಪ್ಲಸ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರಮ್ ಗ್ಯಾಲರಿ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಪೈಂಟ್ ಡಾಟ್ಸ್ ಇದೆಯಲ್ಲ ಆ ಒಂದು ಪಿ ಎನ್ ಜಿ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಪ್ರತಿಯೊಂದು ಪಿ ಎನ್ ಜಿ ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ನೋಡಿ ಈ ರೀತಿ ಬಂದಾಗ ಇದನ್ನ ಸ್ವಲ್ಪ ಮಾಡ್ಕೊಳ್ಳಿ ನೋಡಿ ಈ ರೀತಿ ಈ ರೀತಿ ಚಿಕ್ಕದ್ ಮಾಡ್ಕೊಳ್ಳಿ ಈ ಕಡೆ ಕೂಡ ಈ ರೀತಿ ಚಿಕ್ಕದ್ ಮಾಡ್ಕೊಳ್ಳಿ ಚಿಕ್ಕದ್ ಮಾಡ್ಕೊಂಡು ಓಕೆ ಕೊಡಿ ಓಕೆ ಕೊಟ್ಬಿಟ್ಟು ಇದನ್ನ ತುಂಬಾ ಚಿಕ್ಕದಾಗಿ ಮಾಡ್ಕೊಳ್ಳಿ ಚಿಕ್ಕದಾಗಿ ಮಾಡ್ಕೊಂಡು ನೋಡಿ ಆನ್ ಆಗಿರ್ತಲ್ವಾ ಇದನ್ನ ಮತ್ತೆ ಒಂದ್ಸಲ ಕ್ಲಿಕ್ ಮಾಡ್ಕೊಳ್ಳಿ ಆಫ್ ಆಗ್ಬಿಡುತ್ತೆ ಮತ್ತೆ ಈ ರೀತಿ ಬನ್ನಿ ತಗೊಂಡ್ ಬಂದು ನೋಡಿ ಈ ರೀತಿ ಇಲ್ಲಿಗೆ ಇಟ್ಕೊಳ್ಳಿ ಮತ್ತೆ ಸ್ವಲ್ಪ ಚಿಕ್ಕದ್ ಚಿಕ್ಕದ್ ಮಾಡ್ಕೊಂಡು ನೋಡಿ ಈ ರೀತಿ ಇಟ್ಕೊಳ್ಳಿ ಈ ರೀತಿ ಇಟ್ಕೊಳ್ಳಿ ಮತ್ತೆ ಈ ಒಂದು ಪೆನ್ ತರ ಟೋಲ್ ಕಾಣಿಸಿದಿಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಡೂಪ್ಲಿಕೇಟ್ ಮಾಡ್ಕೊಳ್ಳಿ ಡೂಪ್ಲಿಕೇಟ್ ಮಾಡ್ಕೊಂಡು ಈ ಒಂದು ಇದನ್ನ ಈ ರೀತಿ ಕ್ರಾಸ್ ಮಾಡ್ಕೊಳ್ಳಿ ಕ್ರಾಸ್ ಮಾಡಿಕೊಂಡು ಇಲ್ಲಿಗೆ ತಗೊಂಡ್ ಬಂದು ಇಳಿಸ್ಕೊಳ್ಳಿ ಮತ್ತೆ ಸ್ವಲ್ಪ ಈ ರೀತಿ ಕ್ರಾಸ್ ಮಾಡಿಕೊಳ್ಳಿ ಕ್ರಾಸ್ ಮಾಡಿಕೊಂಡು ನೋಡಿ ಈ ರೀತಿ ಸ್ವಲ್ಪ ತಲೆ ಮೇಲೆ ಬಂದರೂ ಪರವಾಗಿಲ್ಲ ನೋಡಿ ಈ ರೀತಿ ಇಟ್ಕೊಳ್ಳಿ ಮತ್ತೆ ಒಂದು ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡು ಇದನ್ನು ಎರಡನ್ನೂ ಲಾಕ್ ಮಾಡ್ಕೊಂಬಿಡಿ ಮತ್ತೆ ಇದನ್ನ ಆಫ್ ಮಾಡ್ಕೊಳ್ಳಿ ಆಫ್ ಮಾಡ್ಕೊಂಡು ಮತ್ತೆ ಪ್ಲಸ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರಮ್ ಗ್ಯಾಲರಿ ಮೇಲೆ ಸೆಲೆಕ್ಟ್ ಮಾಡಿಕೊಳ್ಳಿ ಸೆಲೆಕ್ಟ್ ಮಾಡಿಕೊಂಡು ಒಂದು ವಿಘ್ನೈಟ್ ಪಿ ಎನ್ ಜಿ ಏನ ಕೊಟ್ಟಿರ್ತೇನೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನೋಡಿ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಓಕೆ ಕೊಟ್ಕೊಳ್ಳಿ ರಿಲೇಟಿವ್ ಸೈಜ್ ಅಂತ ಕಾಣಿಸುತ್ತಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಮಾಡ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಮಾಡ್ಕೊಂಡು ಓಕೆ ಕೊಟ್ಕೊಳ್ಳಿ ಓಕೆ ಕೊಟ್ಕೊಂಡು ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಇದನ್ನು ಕೂಡ ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡ್ಕೊಂಡು ಇದನ್ನ ಹಾಫ್ ಮಾಡ್ಕೊಂಬಿ ಇಲ್ಲಿ ಪ್ಲಸ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಟೆಕ್ಸ್ಟ್ ಮೇಲೆ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡ್ಕೊಂಡು ನಿಮಗೆ ನಿಮ್ಮ ಚಾನಲ್ ನೇಮ್ ಯಾವ್ದು ಆಡ್ ಮಾಡಬೇಕು ನಿಮ್ಮ ಚಾನಲ್ ನೇಮ್ ಅನ್ನ ಇಲ್ಲಿಗೆ ಆಡ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಆ್ಯಡ್ ಮಾಡ್ಕೊಂಡು ಓಕೆ ಕೊಟ್ಕೊಳ್ಳಿ ಓಕೆ ಕೊಟ್ಕೊಂಡು ಈ ಒಂದು ಟೆಕ್ಸ್ಟ್ ಅನ್ನ ನೋಡಿ ಇಲ್ಲಿಗೆ ತೊಗೊಂಡ್ ಬನ್ನಿ ನೋಡಿ ಇಲ್ಲಿ ತೊಗೊಂಡ್ ಬಂದು ಈ ರೀತಿ ನಿಲ್ಲಿಸ್ಕೊಳ್ಳಿ ನಿಲ್ಲಿಸ್ಕೊಂಡು ಇಲ್ಲಿ ಎ ಅಂತ ಕಾಣಿಸುತ್ತೆ ನಿಮಗೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡು ಮೇಲ್ಗಡೆ ಸ್ವೈಫ್ ಮಾಡ್ಕೊಳ್ಳಿ ಇಲ್ಲಿ ಎ ಬಿ ಅಂತ ಕಾಣಿಸುತ್ತೆ ಫಾಂಟ್ ಅಂತ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡು ನಿಮ್ಗೆ ಇಷ್ಟವಾಗಿರೋ ಫಾಂಟ್ ಅದನ್ನ ಇಲ್ಲಿಗೆ ಹ್ಯಾಡ್ ಮಾಡ್ಕೊಳ್ಳಿ ನಾನು ಇದು ಮೆಮಿ ಫಾಂಟ್ ಅಂತ ಇದೆ ನೋಡಿ ಅದನ್ನ ಹ್ಯಾಡ್ ಮಾಡ್ಕೊಳ್ತೀನಿ ಸೊ ಇಲ್ಲಿ ಓಕೆ ಕೊಡಿ ಈ ಒಂದು ಟೆಕ್ಸ್ಟ್ ಅನ್ನ ಸ್ವಲ್ಪ ದೊಡ್ಡದ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ದೊಡ್ಡದಾಗಿ ಮಾಡ್ಕೊಳ್ಳಿ ಮಾಡ್ಕೊಂಡು ನೋಡಿ ಈ ರೀತಿ ಇಟ್ಕೊಳ್ಳಿ ಇಲ್ಲಿ ಕಲರ್ ಅಂತ ಕಾಣಿಸ್ತದೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಆ ಕ್ರಿಯೇಟಿವ್ ಅನ್ನೋದು ನಿಮ್ಮ ಚಾನಲ್ ಮೊದಲನೇ ನೇಮ್ ಏನಿದೆ ಅದನ್ನ ಸೆಲೆಕ್ಟ್ ಮಾಡಿ ಇಷ್ಟಕ್ಕೆ ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಂಡು ಇಲ್ಲಿ ಯಾವ ಫೋಟೋ ಹಾಕಿರ್ತೀರೋ ಆ ನಿಯರೆಸ್ಟ್ ಕಲರ್ ಅನ್ನ ಇಲ್ಲಿಗೆ ಹ್ಯಾಡ್ ಮಾಡ್ಕೊಳ್ಳಿ ಅಲ್ಲಿ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಪ್ಲಸ್ ಮೈ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡು ಆ ಕಲರ್ ಅನ್ನ ಇಲ್ಲಿಗೆ ಹಾಡ್ಕೊಳ್ಬೇಕು ನೋಡಿ ರೀತಿ ಆ ನಿಯರೆಸ್ಟ್ ಕಲರ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ನೋಡಿ ಇಲ್ಲಿ ಕರೆಕ್ಟ್ ಆಗಿ ಅಡ್ಜಸ್ಟ್ ಮಾಡ್ಕೊಂಡು ನಿಮಗೆ ಯಾವ ಕಲರ್ ಬೇಕು ಆ ರೀತಿ ನಿಮಗೆ ನಿಮ್ಮ ಫೋಟೋ ಯಾವ ರೀತಿ ಇರುತ್ತೆ ಅದು ಅದ್ರ ಮುಖ ಇಲ್ಲಿಗೆ ನೋಡಿ ಇಲ್ಲಿಗೆ ಓಕೆ ಆಯ್ತು ಈಗ ಈ ರೀತಿ ಆಡ್ ಮಾಡ್ಕೊಂಡಿದ ನಂತರ ಮತ್ತೆ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಇದನ್ನು ಕೂಡ ಇಲ್ಲಿ ಲಾಕ್ ಮಾಡ್ಕೊಂಡ್ಬಿಡಿ ಮತ್ತೆ ಇಲ್ಲಿ ಪ್ಲಸ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಶೇಪ್ಸ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡು ಮತ್ತೆ ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಈ ಒಂದು ಆಪ್ಷನ್ ಈ ಒಂದು ಶೇಪ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡು ಇದು ಈ ರೀತಿ ಇಲ್ಲಿ ನೋಡಿ ಈ ರೀತಿ ಆಡ್ ಮಾಡ್ಕೊಂಡು ಇಲ್ಲಿ ಟೆಕ್ಸ್ಟ್ ಮೊದಲು ಕ್ರಿಯೇಟಿವ್ ಅಂತ ಏನ್ ಆಡ್ ಮಾಡಿದ್ರಿ ನೀವು ಅದಕ್ಕೆ ಯಾವ ಕಲರ್ ಆಡ್ ಮಾಡಿದ್ರೋ ಆ ಕಲರ್ ಅನ್ನ ಇದಕ್ಕೆ ಆಡ್ ಮಾಡ್ಕೊಳ್ಳಿ ಆಡ್ ಮಾಡ್ಕೊಂಡು ಓಕೆ ಕೊಟ್ಕೊಳ್ಳಿ ಪ್ಲಸ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಟೆಕ್ಸ್ಟ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಪೆನ್ ತರ ಕಾಣಿಸ್ತದೆ ನಿಮಗೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಮತ್ತೆ ಪೆನ್ ತರ ಸೆಲೆಕ್ಟ್ ಇಲ್ಲಿ ಸಬ್ಸ್ಕ್ರೈಬ್ ನೋಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ನಿಮ್ಮ ಟೆಕ್ಸ್ಟ್ ಏನಿದ್ರು ಅದನ್ನ ಹ್ಯಾಡ್ ಮಾಡ್ಕೊಳ್ಳಿ ಇಲ್ಲಿ ಹೋಗಿ ಕೊಟ್ಕೊಳ್ಳಿ ಈ ಒಂದು ಫಾಂಟ್ ಅನ್ನ ನೋಡಿ ಇಲ್ಲಿ ನಿಲ್ಲಿಸ್ಕೊಂಡು ಮೇಲ್ಗಡೆ ಸ್ವೈಪ್ ಮಾಡ್ಕೊಳ್ಳಿ ಸ್ವೈಫ್ ಮಾಡ್ಕೊಂಡು ಇಲ್ಲಿ ಫಾಂಟ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಎ ಬಿ ಅಂತ ಕಾಣಿಸ್ತದೆ ಸೆಲೆಕ್ಟ್ ಮಾಡ್ಕೊಂಡು ನಿಮ್ಗೆ ಯಾವ ಫಾಂಟ್ ಬೇಕೋ ಅದನ್ನ ಇಲ್ಲಿಗೆ ಆಡ್ ಮಾಡ್ಕೊಳ್ಳಿ ನೋಡಿ ರೀತಿ ಆಡ್ ಮಾಡ್ಕೊಂಡು ಇದನ್ನ ಸ್ವಲ್ಪ ದೊಡ್ಡದ್ ಮಾಡ್ಕೊಳ್ಳಿ ಮತ್ತೆ ಈ ಒಂದು ಬ್ಯಾಕ್ ಅಲ್ಲಿ ಏನ್ ಶೇಪ್ ಆಡ್ ಮಾಡಿದ್ರು ಆ ಅನ್ನ ಸ್ವಲ್ಪ ಚಿಕ್ಕದ ಮಾಡ್ಕೊಳ್ಳಿ ನೋಡಿ ಈ ರೀತಿ ಚಿಕ್ಕದಾಗಿ ಮಾಡ್ಕೊಂಡು ಇಲ್ಲಿ ಮದ್ದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ರಿಲೇಟಿವ್ ಪೊಸಿಷನ್ ಅಂತ ಕಾಣಿಸುತ್ತಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಇದಕ್ಕೆ ಇಟ್ಕೊಳ್ಳಿ ಮದಿ ಇಟ್ಕೊಂಡು ಮತ್ತೆ ಈ ಒಂದು ಟೆಕ್ಸ್ಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಎಂತ ಕಾಣಿಸ್ತಾ ಇಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ರಿಲೇಟಿವ್ ಪೊಸಿಷನ್ ಸೆಲೆಕ್ಟ್ ಮಾಡ್ಕೊಂಡು ಮದಿ ನೋಡಿ ರೀತಿ ಇಟ್ಕೊಂಡು ಓಕೆ ಕೊಡ್ಕಿ ಓಕೆ ಕೊಡಿ ಕೊಟ್ಬಿಟ್ಟು ಇಲ್ಲಿ ಪೊಸಿಷನ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಕಮ್ಮಿ ಮಾಡ್ಕೊಳ್ಳಿ ಇದನ್ನ ನೋಡಿ ಕಮ್ಮಿ ಮಾಡ್ಕೊಂಡು ಸ್ವಲ್ಪ ಈ ರೀತಿ ಗೆ ಇಟ್ಕೊಳ್ಳಿ ಆದಷ್ಟು ನೋಡಿ ಈ ರೀತಿ ಇಟ್ಕೊಂಡು ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಸಬ್ಸ್ಕ್ರೈಬ್ ನಾವು ಮತ್ತೆ ಇಲ್ಲಿ ಒಂದು ಶೇಪ್ ಕಾಣಿಸ್ತಿಲ್ಲ ಇದನ್ನ ಇಲ್ಲಿ ಓಕೆ ಕೊಟ್ಕೊಳ್ಳಿ ಓಕೆ ಕೊಟ್ಕೊಂಡು ಈ ಒಂದು ಮುದ್ದಿದ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡು ಈ ರೀತಿ ಕನ್ಫರ್ಮೇಷನ್ ಕೇಳತ್ತಾ ಓಕೆ ಕೊಡಿ ಓಕೆ ಕೊಟ್ಬಿಟ್ಟು ಇದನ್ನ ಹಾಫ್ ಮಾಡ್ಕೊಳ್ಳಿ ಹಾಫ್ ಮಾಡ್ಕೊಂಡು ಇದನ್ನ ಚಿಕ್ಕದು ಮಾಡ್ಕೊಳ್ಳಿ ನೋಡಿ ಈ ರೀತಿ ಚಿಕ್ಕದ್ ಇದೊಂದು ನೋಡಿ ಇಲ್ಲಿ ಇಟ್ಕೊಳ್ಳಿ ಮತ್ತೆ ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡು ಇದನ್ನ ಇಲ್ಲಿ ಲಾಕ್ ಮಾಡ್ಕೊಂಡಿ ಮತ್ತೆ ಈಗ ಇಷ್ಟೆಲ್ಲ ಆದ್ಮೇಲೆ ಮತ್ತೆ ಪ್ಲಸ್ ಮೈಲ್ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರಮ್ ಗ್ಯಾಲರಿ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ನೀವು ಸೋಷಿಯಲ್ ಮೀಡಿಯಾ ಎಂಜಿನ ಆಡ್ ಮಾಡೋಣ ಈಗ ಈ ಒಂದು ಸೋಷಿಯಲ್ ಮೀಡಿಯಾ ಎಂಜಿನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಓಕೆ ಕೊಟ್ಕೊಳ್ಳಿ ಓಕೆ ಕೊಟ್ಕೊಂಡು ಮತ್ತೆ ಈಗ ಇದನ್ನ ಚಿಕ್ಕದ್ ಮಾಡ್ಕೊಳ್ಳಿ ಚಿಕ್ಕದ್ ಮಾಡ್ಕೊಂಡು ಸೈಡ್ ಇಟ್ಕೊಂಡಿರಿ ಇಲ್ಲಿ ಪ್ಲಸ್ ಮೈಲ್ ಸೆಲೆಕ್ಟ್ ಮಾಡ್ಕೊಳ್ಳಿ ಶೇಪ್ಸ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡು ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ರೌಂಡ್ ಕಾಲಮ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡು ಮೇಲ್ಗಡೆ ಮಾಡ್ಕೊಂಡು ಇಲ್ಲಿ ಬ್ಲರ್ ರೇಡಿಯೋಸ್ ಅಂತ ಕಾಣಿಸ್ತದೆ ಫುಲ್ ಇಟ್ಕೊಳ್ಳಿ ಇಟ್ಕೊಂಡು ಸ್ವಲ್ಪ ಈ ರೀತಿ ಸ್ವೈಪ್ ಮಾಡ್ಕೊಳ್ಳಿ ಇಲ್ಲಿ ಬ್ಲಾಕ್ ಕಲರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಓಕೆ ಕೊಡಿ ಓಕೆ ಕೊಟ್ಬಿಟ್ಟು ಇಲ್ಲಿ ಮೇಲ್ಗಡೆ ಸ್ವೈಪ್ ಮಾಡ್ಕೊಳ್ಳಿ ಇಲ್ಲಿ ಶಾಡೋ ಅಂತ ಕಾಣಿಸುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಆನ್ ಮಾಡಿಕೊಳ್ಳಿ ಇಲ್ಲಿ ಗೆ ಎಲ್ಲೋ ಕಲರ್ ಆ್ಯಡ್ ಮಾಡಿರ್ತೀರಲ್ಲ ಯಾವ ಕಲರ್ ಆ್ಯಡ್ ಮಾಡಿರ್ತೀರೋ ಆ ಕಲರ್ ಇಲ್ಲೇ ಇರುತ್ತೆ ಸ್ಟಾರ್ಟಿಂಗಲ್ಲಿ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡು ಫುಲ್ಲಾಗಿ ಕೊಟ್ಕೊಳ್ಳಿ ಫುಲ್ಲಾಗಿ ಕೊಟ್ಕೊಂಡು ಕೊಡಿ ಹೋಕೆ ಕೊಟ್ಬಿಟ್ಟು ಇಲ್ಲಿ ಪೆನ್ ಥರ ಕಾಣಿಸುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಡೂಪ್ಲಿಕೇಟ್ ಮಾಡಿಕೊಳ್ಳಿ ಮತ್ತೆ ಇನ್ನೊಂದು ಸತಿ ಪೆನ್ ಥರ ಕಾಣಿಸುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಮತ್ತೆ ಇನ್ನೊಂದನ್ನು ಡೂಪ್ಲಿಕೇಟ್ ಮಾಡ್ಕೊಳ್ಳಿ ಡೂಪ್ಲಿಕೇಟ್ ಮಾಡ್ಕೊಂಡು ಈ ಒಂದು ರೌಂಡನ್ನು ತೊಗೊಂಡು ಬಂದು ಈ ರೀತಿ ಪಕ್ಕದಲ್ಲಿ ಈ ರೀತಿ ಸೈಡಲ್ಲಿ ಇಟ್ಕೊಳ್ಳಿ ಈ ರೀತಿ ಮತ್ತೆ ಇದನ್ನ ತಗೊಂಡ್ ಬಂದು ನೋಡಿ ಇಲ್ಲಿ ಇಟ್ಕೊಳ್ಳಿ ಮೂರು ಸಮನಾಗಿ ಇಟ್ಕೊಳ್ಳಿ ನೋಡಿ ಈ ತರ ಇಟ್ಕೊಂಡು ಈ ಒಂದು ಪಿ ಎನ್ ಜಿ ಆಡ್ ಮಾಡ್ಕೊಟ್ರು ಸೋಷಿಯಲ್ ಮೀಡಿಯಾ ಪಿ ಎನ್ ಜಿ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡು ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಈ ಒಂದು ಪಿ ಎನ್ ಜಿ ಅನ್ನ ರೀತಿ ಮೇಲ್ಗಡೆ ತಗೊಂಡ್ ಬಂದು ಇಲ್ಸ್ಕೊಳ್ಳಿ ಈ ಒಂದು ಪಿ ಎನ್ ಜಿ ನ ಇದ್ರೊಳಗಡೆ ಕರೆಕ್ಟ್ ಆಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ಚಿಕ್ಕದ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಕರೆಕ್ಟ್ ಆಗಿ ಇಟ್ಕೊಳ್ಳಿ ಇಲ್ಲಿ ಕಲರ್ ಅಂತ ಕಾಣಿಸ್ತದೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಹ್ಯಾನ್ ಮಾಡ್ಕೊಳ್ಳಿ ಆನ್ ಮಾಡ್ಕೊಂಡು ಇಲ್ಲಿ ವೈಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಗೆ ಯಾವ ಕಲರ್ ಬೇಕೋ ಅದನ್ನ ಹ್ಯಾಡ್ ಮಾಡ್ಕೊಳ್ಳಿ ನಿಮ್ ಇಷ್ಟ ಅದು ಸೊ ಇಲ್ಲಿ ಓಕೆ ಕೊಟ್ಕೊಳ್ಳಿ ಮತ್ತೆ ಪ್ಲಸ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರಮ್ ಗ್ಯಾಲರಿ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಈಗ ಇನ್ಸ್ಟಾಗ್ರಾಮ್ ಪಿ ಎನ್ ಜಿಯನ್ನು ಆ್ಯಡ್ ಮಾಡ್ಕೊಳ್ಳಿ ಅಥವಾ ನಿಮಗೆ ಯಾವುದು ಬೇಕೋ ಅದನ್ನ ಆಡ್ ಮಾಡ್ಕೊಳ್ಳಿ ಆ್ಯಡ್ ಮಾಡ್ಕೊಂಡು ಕೊಡಿ ಇದನ್ನು ಕೂಡ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ ನೋಡಿ ಈ ರೀತಿ ಆಡ್ ಮಾಡ್ಕೊಂಡು ಇಲ್ಲಿ ಕರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಆನ್ ಮಾಡ್ಕೊಳ್ಳಿ ಆನ್ ಮಾಡ್ಕೊಂಡು ಇಲ್ಲಿ ಮತ್ತೆ ಸೇಮ್ ವೈಟ್ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡು ಕೊಡಿ ಓಕೆ ಕೊಟ್ಬಿಟ್ಟು ಇದನ್ನ ಚಿಕ್ಕದ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಇಟ್ಕೊಂಡು ಮತ್ತೆ ಇಲ್ಲಿ ಪ್ಲಸ್ ಮೇಲೆ ಸೆಲೆಕ್ಟ್ ಮಾಡಿಕೊಳ್ಳಿ ಮತ್ತೆ ಇನ್ನೊಂದು ಫೇಸ್ಬುಕ್ ಅಥವಾ ನಿಮ್ಮ ಇಷ್ಟ ಯಾವುದಾದ್ರೂ ಆ್ಯಡ್ ಮಾಡ್ಕೊಳ್ಳಿ ಈ ಒಂದು ಪಿ ಎನ್ ಜಿಯನ್ನು ಸೇಮ್ ಐಟು ಇಟ್ಕೊಳ್ಳಿ ಜಾಸ್ತಿ ಐಟಿಟ್ಕೊಳ್ಬೇಡಿ ನೋಡಿ ಈ ರೀತಿ ಇಟ್ಕೊಂಡು ಮತ್ತೆ ಇದನ್ನು ತೊಗೊಂಡು ಬಂದು ಇಲ್ಲಿ ನಿಲ್ಲಿಸ್ಕೊಳ್ಳಿ ಮತ್ತೆ ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡಿಕೊಳ್ಳಿ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡು ಇಲ್ಲೇನು ಶೇಪ್ ಹಾಕಿದ್ದೀರೋ ಆ ಶೇಪ್ ಮೂರು ಶೇಪ್ಗೂ ಹೋಕೆ ಕೊಟ್ಕೊಳ್ಳಿ ಮತ್ತೆ ಇಲ್ಲಿ ಸೋಷಿಯಲ್ ಮೀಡಿಯಾ ಪೇಜ್ ಹಾಕಿದ್ದೀರಲ್ಲ ಅದಕ್ಕೂ ಈ ರೀತಿ ಟಿಕ್ ಮಾಡಿಕೊಳ್ಳಿ ಟಿಕ್ ಮಾಡಿಕೊಂಡು ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡು ಕನ್ಫರ್ಮೇಷನ್ ಕೇಳುತ್ತೆ ಹೋಕೆ ಕೊಡಿ ಚಾಡೋ ಸೆಲೆಕ್ಟ್ ಮಾಡಿಕೊಂಡು ಮತ್ತೆ ಇಲ್ಲಿ ಆನ್ ಮಾಡ್ಕೊಳ್ಳಿ ಆನ್ ಮಾಡಿಕೊಂಡು ಈ ಕಲರನ್ನು ಇದನ್ನು ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡು ಬ್ಲರ್ ರೇಡಿಯೋನ ಫುಲ್ ಇಟ್ಕೊಳ್ಳಿ ಇಟ್ಕೊಂಡು ಕೊಡಿ ಓಕೆ ಕೊಟ್ಬಿಟ್ಟು ಇದನ್ನ ತುಂಬ ಚಿಕ್ಕದು ಮಾಡ್ಕೊಳ್ಳಿ ಚಿಕ್ಕದು ಮಾಡ್ಕೊಂಡು ಈ ರೀತಿ ತೊಗೊಂಡು ಬನ್ನಿ ಇನ್ನೊಂದು ಫುಲ್ ಚಿಕ್ಕದು ಮಾಡ್ಕೊಳ್ಳಿ ನೋಡಿ ಈ ರೀತಿ ತೊಗೊಂಡು ಬಂದು ಇದು ಮಧ್ಯಕ್ಕೆ ಕರೆಕ್ಟಾಗಿ ಈ ರೀತಿ ಇಟ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡು ಇದನ್ನು ಕೂಡ ಇಲ್ಲಿ ಲಾಕ್ ಮಾಡ್ಕೊಂಬಿಡಿ ಲಾಕ್ ಮಾಡಿಕೊಂಡು ಮತ್ತೆ ಇಲ್ಲಿ ಪ್ಲಸ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಟೆಕ್ಸ್ಟ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಪೆನ್ ಮೇಲೆ ಸೆಲೆಕ್ಟ್ ಮಾಡಿಕೊಂಡು ಈ ಪೆನ್ ಮೇಲೆ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನಿಮ್ಮ ವೆಬ್ ಅಡ್ರಸ್ಸು ಅಥವಾ ನಿಮ್ಮ ಚಾನಲ್ ಅಡ್ರೆಸ್ ಅದನ್ನು ಇಲ್ಲಿಗೆ ಆ್ಯಡ್ ಮಾಡಬೇಕು ಆ್ಯಡ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಓಕೆ ಕೊಟ್ಕೊಳ್ಳಿ ಓಕೆ ಕೊಟ್ಕೊಂಡು ಸೇಮ್ ಫಂಟ್ ಅದೇ ಇದ್ರೂ ಓಕೆ ಅಥವಾ ನಿಮಗೆ ಬೇರೆ ಫಂಟ್ ಬೇಕಂತ ಹೇಳಿದ್ರೆ ಆಡ್ ಮಾಡ್ಕೊಳ್ಳಿ ನಾನು ಇದೇ ಫಂಟು ಇಲ್ಲಿ ಇಟ್ಕೊಳ್ತೀನಿ ಇದನ್ನು ಚಿಕ್ಕದು ಮಾಡ್ಕೊಳ್ಳಿ ಎಷ್ಟು ಚಿಕ್ಕದ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಸೋಷಿಯಲ್ ಮೀಡಿಯಾ ಪಿ ಎನ್ ಜಿ ಏನು ಆ್ಯಡ್ ಮಾಡಿದ್ದೀರೋ ಆ ಪಿ ಎನ್ ಜಿನ ಲೈಟಾಗಿ ಒಂಚೂರು ದೊಡ್ಡದಾಗಿರಬೇಕಷ್ಟೇ ತುಂಬ ದೊಡ್ಡದಾಗಿರಬಾರ್ದು ನೋಡಿ ಈ ರೀತಿ ಇಟ್ಕೊಳ್ಳಿ ಸ್ವಲ್ಪ ಕೆಳಗಡೆ ಇಟ್ಕೊಳ್ಳಿ ಮತ್ತೆ ಒಂದು ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡು ಇಲ್ಲೇನು ಪಿ ಎನ್ ಜಿ ಆ್ಯಡ್ ಮಾಡಿದ್ದಿರೋ ಲಾಕ್ ಮಾಡಿರ್ತಿರಲ್ಲ ಅದನ್ನು ಆನ್ ಮಾಡಿಕೊಂಡು ಸ್ವಲ್ಪ ಇದನ್ನು ಕೆಳಗಡೆ ಇಟ್ಕೊಳ್ಳಿ ನೋಡಿ ಈ ರೀತಿ ಇಟ್ಕೊಳ್ಳಿ ಸೊ ಇಟ್ಕೊಂಡು ಇದನ್ನು ಕೂಡ ಲಾಕ್ ಮಾಡ್ಕೊಳ್ಳಿ ಇದನ್ನು ಕೂಡ ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡಿಕೊಂಡು ಮತ್ತೆ ಪ್ಲಸ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತೆ ಟೆಕ್ಸ್ಟ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತೆ ಇಲ್ಲಿ ಪೆನ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಮತ್ತೆ ಈ ಪೆನ್ ಮೇಲೆ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನೇಮ್ ನಿಮ್ಮ ನೇಮನ್ನು ಆಡ್ ಮಾಡಿ ನಿಮ್ಮ ನೇಮ್ ಆ್ಯಡ್ ಮಾಡ್ಬೋದು ಅಥವಾ ನಿಮಗೆ ಇಷ್ಟ ಯಾವ ಟೆಕ್ಸ್ಟ್ ಬೇಕೋ ಅದನ್ನು ಆಡ್ ಮಾಡ್ಕೊಳ್ಳಿ ಅದು ದೊಡ್ಡ ಅಕ್ಷರದಲ್ಲಿ ಆ್ಯಡ್ ಮಾಡಬೇಕು ನೋಡಿ ಈ ರೀತಿ ಆಡ್ ಮಾಡ್ಕೊಂಡಿದ್ದ ನಂತರ ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ರೀತಿ ಇರುತ್ತೆ ಅದರಲ್ಲಿ ಅಂತ ಹೇಳಿದ್ರೆ ನೋಡಿ ಇದನ್ನು ತೊಗೊಂಡು ಬಂದು ಈ ರೀತಿ ಇಟ್ಕೊಳ್ಳಿ ಇಟ್ಕೊಂಡು ಇಲ್ಲಿ ಎ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಫಾಂಟು ಎ ಬಿ ಅಂತ ಕಾಣಿಸ್ತೀವಿ ನೋಡಿ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ಯಾವ ಫಂಡ್ ಬೇಕೋ ಅದನ್ನು ಇಲ್ಲಿಗೆ ಆಡ್ ಮಾಡಿಕೊಳ್ಳಿ ನಾನು ಸೇಮ್ ರೈಟ್ ಸೈಡಲ್ಲಿ ಏನು ಫಾಂಟ್ ಆ್ಯಡ್ ಮಾಡಿದ್ದೀವೋ ಅದೇ ಫಾಂಟನ್ನು ಇಲ್ಲಿಗೆ ಸೆಲೆಕ್ಟ್ ಮಾಡ್ಕೊತೀನಿ ಓಕೆ ಕೊಟ್ಕೊಳ್ಳಿ ಸೆಲೆಕ್ಟ್ ಮಾಡಿಕೊಂಡು ಓಕೆ ಕೊಟ್ಕೊಳ್ಳಿ ಓಕೆ ಕೊಟ್ಕೊಂಡು ಈ ಏನು ನೇಮ್ ಕಾಣಿಸುತ್ತಿದೆ ನಿಮಗೆ ರೈಟ್ ಸೈಡ್ ಅಲ್ಲಿ ಚಾನಲ್ ನೇಮ್ಗಿನ ಸ್ವಲ್ಪ ದೊಡ್ಡದಾಗಿಡ್ಲಿ ಚೆನ್ನಾಗಿ ಕಾಣಿಸುತ್ತೆ ಚೆನ್ನಾಗಿ ಕಾಣಿಸುತ್ತೆ ಅದರಿಂದ ಈ ರೀತಿ ಸ್ವಲ್ಪ ದೊಡ್ಡದಾಗಿ ಇಟ್ಕೊಳ್ಳಿ ನೋಡಿ ಇಲ್ಲಿಗೆ ತಗೊಂಡು ಬಂದು ಕರೆಕ್ಟಾಗಿ ಈ ರೀತಿ ನಿಲ್ಲಿಸ್ಕೊಳ್ಳಿ ಮದ್ದಕ್ಕೂ ಆಗ್ಬಾರ್ದು ತುಂಬ ಅಥವಾ ಅತ್ತು ಮೇಲ್ಗಡೆಗೂ ಹೋಗಬಾರ್ದು ಆ ರೀತಿ ಇಟ್ಕೊಳ್ಳಿ ನೋಡಿ ಈ ರೀತಿ ಇಟ್ಕೊಂಡು ಇಲ್ಲಿ ಕಲರ್ ಅನ್ನೋದನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ರೈಟ್ ಸೈಡಲ್ಲಿ ಏನು ಕ್ರಿಯೇಟಿವ್ ಅಂತ ಆ್ಯಡ್ ಮಾಡಿದ್ವಿ ಈ ಕಲರು ಸೊ ಈ ಸೇಮ್ ಕಲರ್ ಇಲ್ಲಿಗೂ ಕೂಡ ಆ್ಯಡ್ ಮಾಡಬೇಕು ಆ್ಯಡ್ ಮಾಡಿಕೊಂಡು ಓಕೆ ಕೊಟ್ಕೊಳ್ಳಿ ಓಕೆ ಕೊಟ್ಕೊಂಡು ಮತ್ತೆ ಇಲ್ಲಿ ಪ್ಲಸ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಟೆಕ್ಸ್ಟ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿಗೆ ನೀವು ಏನು ವೀಡಿಯೋಗ್ರಾಫರ್ ಅಥವಾ ಡಿಸೈನರ್ ಅಥವಾ ನಿಮ್ಗೆ ಏನ್ ಹಾಕೊಳ್ಬೇಕು ಅಲ್ಲಿಗೆ ಇಲ್ಲಿಗೆ ಆಡ್ ಮಾಡಬೇಕು ಇಲ್ಲಿ ಓಕೆ ಕೊಡಿ ಓಕೆ ಕೊಟ್ಬಿಟ್ಟು ಇದನ್ನ ತಗೊಂಡ್ ಬನ್ನಿ ತಗೊಂಡ್ ಬಂದ್ಬಿಟ್ಟು ಇಲ್ಲಿ ಏನು ನಿಮ್ಮ ನೇಮ್ ಆ್ಯಡ್ ಮಾಡಿರ್ತೀರೋ ನೇಮ್ ಗಿನ ತುಂಬಾ ಚಿಕ್ಕದಾಗಿರ್ಬೇಕು ದೊಡ್ಡದಾಗಬಾರದು ಆ ರೀತಿ ಇಟ್ಕೊಳ್ಳಿ ನೋಡಿ ಈ ರೀತಿ ಇಟ್ಕೊಂಡು ಈ ಒಂದು ಟೆಕ್ಸ್ಟ್ ಅನ್ನ ತಗೊಂಡ್ ಬಂದು ನೋಡಿ ಇಲ್ಲಿ ಇಲ್ಲಿಗೆ ಇಟ್ಕೊಳ್ಳಿ ನೋಡಿ ಈ ರೀತಿ ಇಟ್ಕೊಳ್ಳಿ ಇಟ್ಕೊಂಡು ಫಾಂಟ್ ಅನ್ನು ಚೇಂಜ್ ಅಂತ ಹೇಳಿದ್ರೆ ಇಲ್ಲಿ ಎ ಬಿ ಏನ್ ಫಾಂಟ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ನಿಮ್ಗೆ ಯಾವ ತರ ಬೇಕೋ ಆ ರೀತಿ ಇಲ್ಲಿಗೆ ಓಕೆ ಮಾಡ್ಕೊಳ್ಳಿ ಓಕೆ ಮಾಡ್ಕೊಂಡು ಓಕೆ ಕೊಡಿ ಮತ್ತೆ ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡಿಕೊಂಡು ಇದನ್ನು ಕೂಡ ಎರಡನ್ನು ಲಾಕ್ ಮಾಡಿಕೊಳ್ಳಿ ಮತ್ತೆ ಇಲ್ಲಿ ಏನು ವಿಗ್ನೆಟ್ ಪಿ ಎನ್ ಜಿ ಹಾಕಿದೀವೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದನ್ನು ಲಾಕ್ ಓಪನ್ ಮಾಡಿಕೊಂಡು ಆ ಒಂದು ಇದನ್ನು ಪಿ ಎನ್ ಜಿನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡು ಈ ಪೆನ್ ಥರ ಮಾರ್ಕ್ ಕಾಣಿಸ್ತಿದೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಇದನ್ನು ಡೂಪ್ಲಿಕೇಟ್ ಮಾಡ್ಕೊಳ್ಳಿ ಡೂಪ್ಲಿಕೇಟ್ ಮಾಡಿಕೊಂಡು ಈ ಒಂದು ವಿಘ್ನೈಟ್ ಪಿ ಎನ್ ಜಿ ಏನು ಕಾಣಿಸ್ತೀನಿ ನಿಮಗೆ ಅದನ್ನು ಮತ್ತೆ ಈ ಒಂದು ವಿಘ್ನೆಟ್ ಮುಂಚೆ ಆ್ಯಡ್ ಮಾಡಿದ್ರಲ್ಲ ಅಲ್ಲಿಗೆ ಆಡ್ ಮಾಡ್ಕೊಳ್ಳಿ ಅಲ್ಲಿಗೆ ಆಡ್ ಮಾಡಿಕೊಂಡು ಇಲ್ಲಿ ಮಧ್ಯದಲ್ಲಿ ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡಿಕೊಂಡು ಸ್ವಲ್ಪ ಇಲ್ಲಿ ಮೇಲ್ಗಡೆ ಸ್ವೈಫ್ ಮಾಡ್ಕೊಳ್ಳಿ ಸ್ವೈಪ್ ಮಾಡಿಕೊಂಡು ಇಲ್ಲಿ ಒಪಾಸಿಟಿ ಅಂತ ಕಾಣಿಸ್ತದೆ ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಸೆಲೆಕ್ಟ್ ಮಾಡಿಕೊಂಡು ವಪಾಸಿಟಿ ಸ್ವಲ್ಪ ಬಂದು ನೋಡಿ ಈ ರೀತಿ ಕಮ್ಮಿ ಮಾಡ್ಕೊಳ್ಳಿ ತುಂಬ ಕಮ್ಮಿ ಆಗಬಾರ್ದು ತುಂಬ ಜಾಸ್ತಿ ಆಗಬಾರ್ದು ನೋಡಿ ಈ ರೀತಿ ಇಟ್ಕೊಳ್ಳಿ ಮತ್ತೆ ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡಿಕೊಳ್ಳಿ ಸೆಲೆಕ್ಟ್ ಮಾಡಿಕೊಂಡು ಫಸ್ಟು ನಾವು ಒಂದು ಅಳತೆಗೆ ನಾವೊಂದು ಹೇಳ್ಬಿಟ್ಟು ಎರಡು ಪಿಕ್ಚರನ್ನು ಆಡ್ ಮಾಡ್ಕೊಂಡ್ವಿ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಡಿಲೀಟ್ ಆಪ್ಷನ್ ಡಿಲೀಟ್ ಮಾಡಿಬಿಡಿ ಮತ್ತೆ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಡಿಲೀಟ್ ಆಪ್ಷನ್ ಡಿಲೀಟ್ ಮಾಡಿಬಿಡಿ ಡಿಲೀಟ್ ಮಾಡ್ಬಿಟ್ಟು ಇದನ್ನು ಆಫ್ ಮಾಡಿಕೊಳ್ಳಿ ನೋಡಿ ಇಷ್ಟೆಲ್ಲ ಹಾಡ್ ಮಾಡ್ಕೊಂಡು ನಂತರ ಇಲ್ಲಿ ಪ್ಲಸ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಶೇಪ್ಸ್ ಮೇಲೆ ಸೆಲೆಕ್ಟ್ ಮಾಡಿಕೊಳ್ಳಿ ಸೆಲೆಕ್ಟ್ ಮಾಡಿಕೊಂಡು ನೋಡಿ ಈ ಒಂದು ಈ ರೀತಿ ಬರುತ್ತೆ ಇದನ್ನ ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಳ್ಳಿ ಫುಲ್ ದೊಡ್ಡದು ಮಾಡ್ಕೊಳ್ಳಿ ತಗೊಂಡು ಇಲ್ಲಿ ಹೋಕೆ ಕೊಡಿ ಹೋಕೆ ಕೊಟ್ಬಿಟ್ಟು ನೋಡಿ ಈ ಒಂದು ಮಾರ್ಕ್ ಥರ ಕಾಣಿಸ್ತೀನಿ ನಿಮಗೆ ಇದನ್ನ ಈ ರೀತಿ ಅಡ್ಡವಾಗಿರಲಿ ನೋಡಿ ಈ ರೀತಿ ಇಟ್ಕೊಳ್ಳಿ ಸೊ ಇಟ್ಕೊಂಡು ಈ ರೀತಿ ತೊಗೊಂಡು ಬನ್ನಿ ತೊಗೊಂಡು ಬಂದುಬಿಟ್ಟು ಈ ಫೋಟೋ ಏನು ಕಾಣಿಸ್ತೀನಿ ನಿಮಗೆ ಫೋಟೋ ಆಡ್ ಮಾಡಿದ್ರಲ್ಲ ಫೋಟೋ ಮಧ್ಯಕ್ಕೆ ಕರೆಕ್ಟಾಗಿ ನೋಡಿ ಆ ಒಂದು ತ್ರಿಕೋನ ಏನು ಕಾಣಿಸ್ತಿದೆ ನಿಮಗೆ ತ್ರಿಕೋನಗಿಂತ ಮಧ್ಯದಲ್ಲಿ ಕರೆಕ್ಟಾಗಿ ಈ ರೀತಿ ಸೊಟ್ಟವಾಗಿರಬೇಕು ಆ ರೀತಿ ಇಟ್ಕೊಳ್ಳಿ ಆ ರೀತಿ ಇಟ್ಕೋಬೇಕು ಅಂತ ಹೇಳಿದ್ರೆ ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಸ್ವಲ್ಪ ಈ ರೀತಿ ಸೈಫ್ ಮಾಡ್ಕೊಳ್ಳಿ ಮೇಲ್ಗಡೆ ಇಲ್ಲಿ ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡು ಮೇಲ್ಗಡೆ ಸ್ವೈಫ್ ಮಾಡ್ಕೊಳ್ಳಿ ಇಲ್ಲಿ ಶಾಡೋ ಅನ್ನೋದನ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಹಾನ್ ಮಾಡ್ಕೊಳ್ಳಿ ಹಾನ್ ಮಾಡಿಕೊಂಡು ಬ್ಲರ್ ರೇಡಿಯಸ್ನ ಫುಲ್ಲು ಕೊಟ್ಕೊಳ್ಳಿ ಕೊಟ್ಕೊಂಡು ಓಕೆ ಕೊಡಿ ಓಕೆ ಕೊಟ್ಬಿಟ್ಟು ಮತ್ತೆ ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಡೂಪ್ಲಿಕೇಟ್ ಮಾಡಿಕೊಳ್ಳಿ ಡೂಪ್ಲಿಕೇಟ್ ಮಾಡಿಕೊಂಡು ಇಲ್ಲಿ ಮುಂಚೆ ಏನು ಆ್ಯಡ್ ಮಾಡಿದ್ರೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಒಪಾಸಿಟಿ ಕಾಣಿಸಿದಿಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡಿಕೊಂಡು ಇದೊಂದು ಟ್ವೆಂಟಿ ಟ್ವೆಂಟಿ ಫೈವ್ ಪರ್ಸೆಂಟ್ ಇಟ್ಕೊಳ್ಳಿ ನೋಡಿ ಈ ರೀತಿ ಇಟ್ಕೊಳ್ಳಿ ಈ ರೀತಿ ಇಟ್ಕೊಂಡು ಓಕೆ ಕೊಡಿ ಓಕೆ ಕೊಟ್ಬಿಟ್ಟು ಈಗ ಈ ಒಂದು ಶೇಪನ್ನು ಸೆಲೆಕ್ಟ್ ಮಾಡಿಕೊಂಡು ಅದು ಕರೆಕ್ಟಾಗಿ ಅದರ ಇಟ್ಕೊಳ್ಳಿ ಈ ರೀತಿ ಇಟ್ಕೊಂಡು ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡಿಕೊಳ್ಳಿ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಈ ಒಂದು ಬಟನನ್ನು ಆನ್ ಮಾಡ್ಕೊಳ್ಳಿ ಆನ್ ಮಾಡಿಕೊಂಡು ಈ ಒಂದು ಏನು ಶೇಪ್ ಆ್ಯಡ್ ಮಾಡಿದ್ದೀರೋ ಆ ಶೇಪನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡಿಕೊಂಡು ಈ ಒಂದು ಆಪ್ಷನಲ್ಲಿ ಮರ್ಜ್ ಮಾಡ್ಕೊಂಬಿಡಿ ಇದನ್ನು ಕಂ ಕ್ಲಿಕ್ ಮಾಡಿದ್ರೆ ಈ ರೀತಿ ಕನ್ಫರ್ಮೇಷನ್ ಕೇಳುತ್ತೆ ಓಕೆ ಕೊಡಿ ನೋಡಿ ಈ ರೀತಿ ಮರ್ಜ್ ಮಾಡಿಕೊಂಡು ಮತ್ತೆ ಇದನ್ನು ಆಫ್ ಮಾಡ್ಕೊಳ್ಳಿ ಆಫ್ ಮಾಡ್ಕೊಂಡು ಸ್ವಲ್ಪ ಮೇಲ್ಗಡೆ ತೊಗೊಳ್ಳಿ ಈ ರೀತಿ ಮೇಲ್ಗಡೆ ತೊಗೊಂಡು ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳಿ ದೊಡ್ಡದು ಮಾಡಿಕೊಂಡು ಮತ್ತೆ ಅಲ್ಲಿ ಕರೆಕ್ಟಾಗಿ ಆ ಒಂದು ಜಾಗಕ್ಕೆ ಇಟ್ಕೊಳ್ಳಿ ನೋಡಿ ಈ ರೀತಿ ಇಟ್ಕೊಳ್ಳಿ ಇಟ್ಕೊಂಡು ಮೇಲ್ಗಡೆ ಸ್ವೈಫ್ ಮಾಡಿಕೊಳ್ಳಿ ಮತ್ತು ಇಲ್ಲಿ ಶಾಡೋ ಅನ್ನೋದನ್ನ ಸೆಲೆಕ್ಟ್ ಮಾಡಿಕೊಂಡು ಮತ್ತೆ ಆನ್ ಮಾಡ್ಕೊಳ್ಳಿ ಆನ್ ಮಾಡಿಕೊಂಡು ಬ್ಲರ್ ರೈಡಿಯಸ್ನ ಫುಲ್ಲಾಗಿ ಇಟ್ಕೊಳ್ಳಿ ಇಟ್ಕೊಂಡು ಹೋಗಿ ಕೊಡಿ ಮತ್ತೆ ಇಲ್ಲಿ ಒಪಾಸಿಟಿ ಸೆಲೆಕ್ಟ್ ಮಾಡ್ಕೊಳ್ಳಿ ಒಪಾಸಿಟಿ ಸೆಲೆಕ್ಟ್ ಮಾಡಿಕೊಂಡು ಸೇಮ್ ಟ್ವೆಂಟಿ ಪರ್ಸೆಂಟ್ ಇಟ್ಕೊಳ್ಳಿ ಸೊ ಇಟ್ಕೊಂಡು ಕೊಡಿ ಓಕೆ ಕೊಟ್ಬಿಟ್ಟು ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡಿಕೊಳ್ಳಿ ಸೆಲೆಕ್ಟ್ ಮಾಡಿಕೊಂಡು ಈ ಒಂದು ಇದನ್ನು ಇಟ್ಕೊಂಡು ಎಲ್ಲ ಟೆಕ್ಸ್ಟ್ ಲೇಯರ್ ಏನು ಕಾಣಿಸ್ತಿದೆ ನಿಮಗೆ ಆ ಬ್ಲರ್ ಹಾಕಿದ್ದೀವಲ್ಲ ಒಂದು ವಿಗ್ನೇಟ್ ಪಿ ಎನ್ ಜಿ ಅದನ್ನು ಅದಕ್ಕಿಂತ ಕೆಳಗಡೆ ತೊಗೊಂಡೋಗಿ ನಿಲ್ಲಿಸಬೇಕು ಕಲರ್ ಏನು ಆ್ಯಡ್ ಮಾಡಿದ್ದೀವಿ ಆ ಕಲರ್ಗಿಂತ ಕೆಳಗಡೆ ತೊಗೊಂಡೋಗ್ಬೇಕು ನೋಡಿ ಈ ತ್ರಿಕೋನಗಿಂತ ಈ ರೀತಿ ಕೆಳಗಡೆ ಇಟ್ಕೊಳ್ಬೇಕು ಇಟ್ಕೊಂಡು ಮತ್ತೆ ಇಲ್ಲಿ ಒಪಾಸಿಟಿ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡಿಕೊಂಡು ಫುಲ್ಲು ಕಮ್ಮಿ ಇಟ್ಕೊಳ್ಳಿ ನೋಡಿ ಈ ರೀತಿ ಇಲ್ಲಿ ಸ್ಟ್ರೋಕ್ ಅನ್ನೋದನ್ನ ಆನ್ ಮಾಡಿಬಿಟ್ಟಿದ್ದೆ ನಾನು ಅದನ್ನು ಆಫ್ ಮಾಡ್ಕೊಳ್ಳಿ ಸಾರಿ ಆಫ್ ಮಾಡಿಕೊಂಡು ಮತ್ತೆ ಇಲ್ಲಿ ಒಪಾಸಿಟಿ ಸೆಲೆಕ್ಟ್ ಮಾಡ್ಕೊಳ್ಳಿ ಒಪಾಸಿಟಿ ಸೆಲೆಕ್ಟ್ ಮಾಡಿಕೊಂಡು ಸ್ವಲ್ಪ ಈ ರೀತಿ ಕಮ್ಮಿ ಇಟ್ಕೊಳ್ಳಿ ಒಂದು ತರ್ಟೀನ್ ತರ್ಟೀನ್ ಟ್ವೆಲ್ ಪರ್ಸೆಂಟ್ ಇಟ್ಕೊಳ್ಳಿ ನೋಡಿ ಈ ರೀತಿ ಇಟ್ಕೊಂಡು ಇಲ್ಲಿ ಹೋಗಿ ಕೊಡಿ ಓಕೆ ಕೊಟ್ಬಿಟ್ಟು ಈಗ ಫುಲ್ ಕಂಪ್ಲೀಟ್ ಎಡಿಟಿಂಗ್ ಮುಗೀತು ಇಲ್ಲಿಗೆ ನಿಮಗೆ ಕೆಳಗಡೆ ಏನಾದರೂ ಟೆಕ್ಸ್ಟ್ ಬೇಕಂತ ಹೇಳಿದ್ರೆ ಸೇಮ್ ಅವಾಗ ಆ್ಯಡ್ ಮಾಡಿದ್ವಲ್ಲ ಅದೇ ರೀತಿ ಟೆಕ್ಸ್ಟನ್ನು ಆ್ಯಡ್ ಮಾಡ್ಕೊಳ್ಳಿ ಆ್ಯಡ್ ಮಾಡಿಕೊಂಡು ಇಲ್ಲಿ ಮೇಲ್ಗಡೆ ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಸೇವ್ ಸೇಮ್ ಇಮೇಜ್ ಅಂತ ಕೊಡಿ ಇಲ್ಲಿ ಕಸ್ಟಮ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಆಡ್ರಾ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಸೇವ್ ಟು ಗ್ಯಾಲರಿ ಅಂತ ಕೊಡಿ ಸೊ ಈ ಒಂದು ಫೋಟೋ ಸೇವ್ ಆಗಿ ನಿಮ್ಮ ಗ್ಯಾಲರಿ ಸೇವ್ ಆಗಿಬಿಡುತ್ತೆ ಓಕೆ ಸ್ನೇಹಿತರೆ ಈ ಒಂದು ಯೂಟ್ಯೂಬ್ ಬ್ಯಾನರ್ ಹಾರ್ಟ್ ವಿಡಿಯೋ ಎಡಿಟಿಂಗ್ ಟ್ಯೂಟೋರಿಯಲ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದು ಮಾತ್ರ ಮರಿಬಿಡಿ ಹಾಗೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಾಗಿ ಬಂದು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇದೇ ತರ ಒಳ್ಳೊಳ್ಳೆ ವಿಡಿಯೋಗಳನ್ನ ಎಲ್ಲರಿಗಿಂತ ಮುಂಚಿತವಾಗಿ ನೋಡ್ಬೇಕಂತ ಹೇಳಿದ್ರೆ ದಯವಿಟ್ಟು ಬೆಲ್ ಐಕನ್ ನ ಕ್ಲಿಕ್ ಮಾಡೋದಂತ ದಯವಿಟ್ಟು ಮರಕ್ಕೆ ಹೋಗ್ಬಿಡಿ ಅಂತ ಹೇಳ್ತಾ ಮುಂದೆ ಇನ್ನೊಂದು ಒಳ್ಳೆ ಬ್ಯಾನರ್ ಹಾರ್ಟ್ ಜೊತೆ ನಿಮ್ಮನ್ನ ಮೀಟ್ ಆಗ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಬಾಯ್ ಫ್ರೆಂಡ್ಸ್